ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ನಾವು ತಿನ್ನಂತಹ ಆಹಾರವನ್ನು ನಮ್ಮ ಬಾಡಿಯು ಸರಿಯಾಗಿ ಕರಗಿಸ್ಕೊಳ್ಳದೇ ಇದ್ದಾಗ ಅದನ್ನು ಹೀರ್ಕೊಳದೇ ಇದ್ದಾಗ ಅದು ಕೊಬ್ಬಾಗಿ ಅಥವಾ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಸೊ ಫ್ಯಾಟು ನಮ್ಮ ಬಾಡಿಯಲ್ಲಿ ಜಾಸ್ತಿ ಶೇಖರಣೆ ಆಗ್ತಾ ಇದ್ದಂಗೆ ನಮ್ಮ ವೆಯ್ಟು ಗೇನ್ ಆಗುತ್ತೆ ದೇಹದ ತೂಕ ಹೆಚ್ಚಾಗತ್ತೆ ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹಲವಾರು ದಾರಿಗಳನ್ನು ಹುಡುಕ್ತಾ ಇರ್ತೀವಿ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡ್ತೀವಿ ಕೆಲವೊಂದು ಟಿಪ್ಸ್ಗಳು ಯೂಸ್ ಆಗುತ್ತೆ ಇನ್ನು ಕೆಲವೊಂದು ಟಿಪ್ಸ್ಗಳು ಯೂಸ್ ಆಗುತ್ತೆ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡ್ತೇವೆ ಹಾಗೂ ಕೊಬ್ಬು ಕರಗಿಸಲಿಕ್ಕೆ ಸರಿಯಾದಂತಹ ಕ್ರಮ ಯಾವುದು ಆಹಾರ ಪದ್ಧತಿ ಯಾವುದು ಯಾವ ಆಹಾರವನ್ನು ತೆಗೆದುಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ದೇಹದ ಕೊಬ್ಬು ಕರಗುತ್ತೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಹಾಗೂ ಡಯಟ್ ಪ್ಲ್ಯಾನನ್ನು ಕೂಡ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೇಟ್ ಲಾಸ್ ಮಾಡಲಿಕ್ಕೆ ಸಕ್ಕರೆ ಜಾಸ್ತಿ ಬಳಸಬಾರ್ದು ಅಂತ ನೀವು ಕೇಳಿರ್ಬೋದು ಹಾಗೂ ನೀವು ಕೂಡ ಫಾಲೋ ಮಾಡ್ತಾ ಇರ್ಬೋದು ಅದಕ್ಕಾಗಿ ನೀವೇನು ಮಾಡ್ತೀರಾ ಶುಗರ್ ಫ್ರೀ ಇರುವಂತಹ ಪ್ರಾಡಕ್ಟ್ಗಳನ್ನು ತರ್ತೀರಾ ಬಿಸ್ಕೆಟು ಕೋಕು ಅಥವಾ ಯಾವುದರಲ್ಲಿ ಶುಗರ್ ಫ್ರೀ ಅಂತ ಬರೆದಿರ್ತಾರೋ ಅಥವಾ ಜೀರೋ ಪರ್ಸೆಂಟ್ ಶುಗರ್ ಅಂತ ಬರೆದಿರ್ತಾರೋ ಅಂಥದ್ದನ್ನು ನೀವು ಖರೀದಿಸಿ ತರ್ತೀರ ಅಲ್ವಾ ಶುಗರ್ ಫ್ರೀ ಎನ್ನುವಂತಹ ಹೆಸರಿನಲ್ಲಿ ಆರ್ಟಿಫಿಷಿಯಲ್ ಶುಗರನ್ನು ಹಾಕಿರ್ತಾರೆ ಸ್ವೀಟ್ನೆಸ್ಸನ್ನು ಕೊಟ್ಟಿರ್ತಾರೆ ಇಂತಹ ಶುಗರ್ ಫ್ರೀ ಇರುವಂತಹ ವಸ್ತುಗಳನ್ನು ನೀವು ತೆಗೆದುಕೊಳ್ಳೋಕ್ಕಿಂತ ನೀವು ತೆಗೆದುಕೊಳ್ಳದೇ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಿಂದ ಲಾಭಕ್ಕಿಂತ ಹಾನಿಯೇ ಜಾಸ್ತಿ ಆಗಿರುತ್ತೆ ಯಾಕಂದರೆ ಇದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ಸನ್ನು ಹಾಕಿರ್ತಾರೆ ಇದನ್ನು ಮಕ್ಕಳಿಗೂ ಕೂಡ ಕೊಡಬಾರ್ದು ಅಂತ ಹಿಂದ್ಗಡೆ ಪ್ಯಾಕಲ್ಲೂ ಕೂಡ ಬರೆದಿರ್ತಾರೆ ನೀವು ಗಮನಿಸಿರ್ಬೋದು ಸೊ ಫ್ರೆಂಡ್ಸ್ ಇದಾಯಿತು ಶುಗರ್ ಬಗ್ಗೆ ಅಥವಾ ಸ್ವೀಟ್ನೆಸ್ ಬಗ್ಗೆ ತುಂಬ ಜನ ಏನು ಮಾಡ್ತೀರಾ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಬರೀ ಎಕ್ಸಸೈಸೇ ಇರ್ತೀರ ಎಕ್ಸಸೈಸ್ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಕ್ಸಸೈಜರ ಜೊತೆಗೆ ನೀವು ಹೆಲ್ದಿ ಆಹಾರಗಳನ್ನು ತೆಗೆದುಕೊಳ್ಬೇಕು ಇಡೀ ದಿನ ಎಕ್ಸಸೈಸೇ ಮಾಡ್ತಾ ಇದ್ದರೆ ನಿಮ್ಮ ದೇಹಕ್ಕೂ ಕೂಡ ಹಾನಿಯಾಗತ್ತೆ ಹಾಗೂ ವಿಪರೀತ ಎಕ್ಸಸೈಸ್ ಮಾಡೋದರಿಂದ ನಿಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ನೀವು ಎಕ್ಸಸೈಸ್ ಮಾಡೋದರ ಜೊತೆಗೆ ಒಳ್ಳೆಯ ಆಹಾರ ಹಾಗೂ ಯೋಗವನ್ನು ಮಾಡಿ ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಕೊಬ್ಬು ಕರಗೋಗುತ್ತೆ ಸ್ವೀಟ್ನೆಸ್ ಆಯಿತು ಎಕ್ಸಸೈಸ್ ಆಯಿತು ಇನ್ನು ಮೂರನೇದು ಬಂದುಬಿಟ್ಟು ಗ್ರೀನ್ ಟೀ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಗ್ರೀನ್ ಟೀ ಕುಡಿಲೇಬೇಕಪ್ಪ ಎಂಬ ಭಾವನೆ ತುಂಬ ಜನರಲ್ಲಿ ಬಂದಿರುತ್ತೆ ಇದು ತಪ್ಪು ಸ್ನೇಹಿತರೆ ತುಂಬ ಜನ ಏನು ಅನ್ಕೊಂತೀರಾ ಏನೇ ತಿನ್ಬೋದು ಆದರೆ ಗ್ರೀನ್ ಟೀ ಕುಡಿದ್ರೆ ಸರಿ ಆಗತ್ತೆ ವೆಯ್ಟ್ ಗೇನ್ ಆಗಲ್ಲ ವೆಯ್ಟ್ ಲಾಸ್ ಆಗತ್ತೆ ಅಂತ ತಿಳ್ಕೊಂಡಿರ್ತೀರ ಅದು ಇನ್ನೂ ತಪ್ಪು ಹಾಗಾಗಿ ಗ್ರೀನ್ ಟೀ ಕುಡಿಯೋದರ ಜೊತೆಗೆ ಹೆಲ್ದಿಯಾದಂತಹ ಡಯಟನ್ನು ಫಾಲೋ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗತ್ತೆ ಅದಲ್ಲದೆ ಮಾರ್ಕೆಟ್ನಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ಗಳು ಪೌಡರ್ಗಳೆಲ್ಲ ಇದೆ ಇದನ್ನು ಕೂಡ ಬಹಳಷ್ಟು ಜನ ತೆಗೆದುಕೊಂಡು ಯೂಸ್ ಮಾಡಿರ್ತೀರ ಬಹಳಷ್ಟು ಜನರಿಗೆ ಇದರಿಂದ ಉಪಯೋಗ ಕೂಡ ಆಗೋದಿಲ್ಲ ಈ ಕೆಲವು ಕಾರಣಗಳಿಂದಾಗಿ ನಿಮ್ಮ ವೆಯ್ಟ್ ಲಾಸ್ ಆಗೋಲ್ಲ ದೇಹದ ಬೊಜ್ಜು ಕೂಡ ಕರ್ಗೋಗಲ್ಲ ಹಾಗಾಗಿ ಇವಾಗ ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೆ ದೇಹದ ಬೊಜ್ಜನ್ನು ಕರಗಿಕ್ಲಿಕ್ಕೆ ಯಾವ ರೀತಿ ಡಯಟನ್ನು ಮಾಡಿಕೊಳ್ಬಹುದು ಎಂಬುದನ್ನು ತಿಳಿಯೋಣ ನಿಮ್ಮ ಊಟದಲ್ಲಿ ನೀವು ಎಲ್ಲ ಥರದ ಆಹಾರವನ್ನು ತೆಗೆದುಕೊಳ್ಬೇಕು ನಿಮ್ಮ ಪ್ಲೇಟ್ನಲ್ಲಿ ಇರುವಂಥ ವಸ್ತುಗಳು ಹೇಗಿರಬೇಕು ಅಂತಂದರೆ ಅರ್ಧ ಪ್ಲೇಟ್ನಷ್ಟು ಸಲಾಡ್ ಇರಬೇಕು ಸೌತೆಕಾಯಿ ಕ್ಯಾರೆಟ್ ಇವುಗಳನ್ನು ಹೆಚ್ಚಿಬಿಟ್ಟು ನೀವು ತಿನ್ಬೋದು ಅಥವಾ ಈರುಳ್ಳಿ ಟೊಮೆಟೊ ಹಾಗೆಯೇ ಹೆಚ್ಚಿಬಿಟ್ಟು ಹಸಿ ಹಸಿಯಾಗಿ ತಿನ್ನಿ ಅರ್ಧ ಪ್ಲೇಟ್ನಷ್ಟು ಇನ್ನು ಒಂದು ಕಪ್ನಷ್ಟು ಬೇಳೆ ಸಾರು ಬೇಳೆಗಳನ್ನು ತೆಗೆದುಕೊಳ್ಳಿ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನು ನಿಮಗೆ ಬೇಳೆಗಳಿಂದ ಸಿಗುತ್ತೆ ಬೇಕಾದರೆ ಇದರಲ್ಲಿ ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೂ ಇದಕ್ಕೆ ಒಂದು ಚಮಚದಷ್ಟು ಆಕಳ ತುಪ್ಪವನ್ನು ಕೂಡ ಸೇರಿಸಿ ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಕಳ ತುಪ್ಪದಿಂದ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದಿಲ್ಲ ಇದರ ಜೊತೆಗೆ ನೀವು ಚಪಾತಿ ತಿನ್ನೋದಾದರೆ ಚಪಾತಿಯನ್ನು ತೆಗೆದುಕೊಳ್ಳಿ ಅನ್ನ ತಿನ್ನೋದಾದರೆ ಅನ್ನವನ್ನು ಕೂಡ ತೆಗೆದುಕೊಳ್ಳಿ ಇಲ್ಲಿ ಒಂದು ಟ್ವೆಸ್ಟ್ ಇದೆ ನಾವು ಏನು ಮಾಡ್ತೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಮೊದಲು ಚಪಾತಿ ಬೀಳೆಗಳನ್ನೆಲ್ಲ ತಿಂತೀವಿ ಲಾಸ್ಟ್ ಸಲಾಡನ್ನು ತಿನ್ನಲಿಕ್ಕೆ ಹೋಗ್ತೀವಿ ಆದರೆ ಫ್ರೆಂಡ್ಸ್ ನೀವು ಮೊದಲು ಸಲಾಡನ್ನು ತಿನ್ನಿ ನಿಮ್ಮ ಅರ್ಧ ಹೊಟ್ಟೆ ತುಂಬಿರುತ್ತೆ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಬೇಳೆ ಎಷ್ಟು ತಿನ್ನಬೇಕು ಹಾಗೂ ಅನ್ನ ಚಪಾತಿಯನ್ನು ಎಷ್ಟು ಅಂತ ನೀವು ಡಿಸೈಡ್ ಮಾಡ್ಬೋದು ನೀವು ಪನ್ನೀರನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ಬೇಳೆಯ ಬದಲಿಗೆ ಸೊ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಈ ಥರದ ಡಯಟ್ ಪ್ಲ್ಯಾನು ನಿಮ್ಮದಾಗಿರಬೇಕು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಕ್ಕರೆ ಹಾಗೂ ಉಪ್ಪು ತುಂಬ ಜನರಿಗೆ ಸಕ್ಕರೆಯಿಂದಾಗಿ ಬೇಗನೆ ವೆಯ್ಟ್ ಗೇನ್ ಆಗುತ್ತೆ ತುಂಬ ಜನರ ಬಾಡಿ ಈ ಟೈಪಲ್ಲಿ ಇರುತ್ತೆ ಅಂದರೆ ಸ್ವಲ್ಪ ಸಕ್ಕರೆ ತಿಂದರೆ ಅಥವಾ ಸ್ವಲ್ಪ ಸ್ವೀಟ್ ತಿಂದರೂ ಕೂಡ ಬೇಗನೆ ಅವರ ದೇಹದ ತೂಕ ಹೆಚ್ಚಾಗತ್ತೆ ಹಾಗಾಗಿ ನೀವು ಸ್ವೀಟ್ನೆಸ್ಗೋಸ್ಕರ ಬೇರೆ ಆಪ್ಷನನ್ನು ಹುಡುಕ್ಬೌದು ಫಾರ್ ಎಕ್ಸಾಂಪಲು ಬೆಲ್ಲ ಜೇನುತುಪ್ಪ ಕಲ್ಲು ಸಕ್ಕರೆ ಸ್ಟೀವಿಯ ಎಲ್ಲವೂ ಕೂಡ ತುಂಬಾ ಹೆಲ್ದಿಯಾಗಿದೆ ಇಂತಹ ನ್ಯಾಚುರಲ್ ಆಗಿರುವಂತಹ ಸ್ವೀಟ್ನೆಸ್ಸನ್ನು ನೀವು ಬಳಸಬಹುದು ಟೀ ಮಾಡುವಾಗ ಬೆಲ್ಲವನ್ನು ಬಳಸಿ ಶರ್ಬತ್ತು ಪಾನಕ ಅಥವಾ ಲಿಂಬು ಶರಬತ್ತನ್ನು ಮಾಡುವಾಗ ಜೇನುತುಪ್ಪವನ್ನು ಬಳಸಿ ಇದರಿಂದಾಗಿ ನಿಮ್ಮ ಇನ್ಸುಲಿನ್ ಲೆವೆಲು ಕಡಿಮೆ ಇರುತ್ತೆ ಹಾಗಾಗಿ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ನಾರ್ಮಲ್ ಆಗಿ ಅಡುಗೆಗಳಲ್ಲಿ ಬಳಸುವಂತಹ ಉಪ್ಪನ್ನು ಕೆಮಿಕಲ್ ಪ್ರೊಸೆಸರ್ನಿಂದ ಮಾಡಿರ್ತಾರೆ ಈ ನಾರ್ಮಲ್ ಉಪ್ಪಿನಲ್ಲಿ ಯಾವುದೇ ಬಗೆಯ ಮಿನರಲ್ಸ್ಗಳು ಇರೋದಿಲ್ಲ ಹಾಗಾಗಿ ಇದು ನಮ್ಮ ಬಾಡಿಯ ಹೀರ್ಕೊಳ್ಳೋದಿಲ್ಲ ಇದರಿಂದ ವೆಯ್ಟ್ ಗೇನ್ ಆಗುತ್ತೆ ನಾರ್ಮಲ್ ಉಪ್ಪನ್ನು ಬಳಸೋದರ ಬದಲಾಗಿ ನೀವು ಕಪ್ಪು ಉಪ್ಪು ಅಥವಾ ಲವಣವನ್ನು ನಿಮ್ಮ ಅಡುಗೆಗಳಲ್ಲಿ ಬಳಸಿದರೆ ಒಳ್ಳೆಯದು ಇನ್ನು ಫ್ರೂಟ್ ಜ್ಯೂಸು ಕುಡಿಬೇಕು ನಿಜ ಫ್ರೆಶ್ ಫ್ರೂಟ್ ಜ್ಯೂಸನ್ನು ನಾವು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಚೆನ್ನಾಗಿ ಕುಡಿತೀವಿ ಅಲ್ವಾ ಆದರೆ ಫ್ರೆಶ್ ಫ್ರೂಟನ್ನು ನೀವು ಜ್ಯೂಸ್ ಮಾಡಿಬಿಟ್ಟು ಕುಡಿಯೋದರ ಬದಲಾಗಿ ಹಾಗೇ ನೀವು ಹೋಲ್ ಫ್ರೂಟನ್ನು ತೆಗೆದುಕೊಳ್ಳಿ ಯಾಕಂದರೆ ನಾವು ಇದನ್ನು ಗ್ರೈಂಡ್ ಮಾಡಿದಾಗ ಇದರಲ್ಲಿರುವಂತಹ ಡ್ರೈ ಟ್ರಿ ಫ್ರೈಬರು ನಮ್ಮ ದೇಹಕ್ಕೆ ಸಿಗೋದಿಲ್ಲ ನಾರಿನಂಶ ಸಿಗೋದಿಲ್ಲ ಹಾಗಾಗಿ ಹೋಲ್ ಫ್ರೂಟನ್ನೇ ಹಾಗೆಯೇ ಕಚ್ಚಿ ತಿಂದರೆ ಇನ್ನೂ ಒಳ್ಳೆಯದು ಅದಲ್ಲದೆ ಊಟದಲ್ಲಿ ಮೈದಾವನ್ನು ಹೆಚ್ಚಾಗಿ ಬಳಸಬೇಡಿ ಅದರ ಬದಲಾಗಿ ಗೋಧಿ ಬ್ರೌನ್ ರೈಸು ಓಟ್ಸು ಈ ಥರ ಅದನ್ನು ಬಳಸಿ ಇದರಿಂದಾಗಿ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ನಾವು ತುಂಬ ಸರಿ ಹೊರಗಡೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ಟಿಫಿನ್ಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಲ್ಲಿ ಸಿಕ್ಕ ಸಿಕ್ಕ ತಿಂಡಿಗಳನ್ನೆಲ್ಲ ತಿಂತಾ ಇರ್ತೀವಿ ಇದರಿಂದಾಗಿ ನಮ್ಮ ವೆಯ್ಟ್ ಲಾಸ್ ಆಗೋಲ್ಲ ಅದರ ಬದಲು ನೀವು ಮನೇಲಿ ಇರುವಂಥ ಫ್ರೂಟ್ಸ್ಗಳನ್ನು ಶೇಂಗಾ ಬೀಜ ಡ್ರೈ ಫ್ರೂಟ್ಸ್ಗಳನ್ನು ಅಥವಾ ನೀವು ಕಡಲೆಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಜೊತೆಗೆ ನೀರನ್ನು ತೆಗೆದುಕೊಂಡು ಹೋಗೋದನ್ನು ಮರೆಯಬೇಡಿ ಯಾಕಂದರೆ ನಿಮಗೆ ಬಯಾರಿಕೆ ಆದಾಗ ನೀವು ಸಿಕ್ಕ ಸಿಕ್ಕ ಟೆಟ್ರಾ ಪ್ಯಾಕ್ಗಳನ್ನು ಅಥವಾ ಶುಗರ್ ಲೋಡೆಡ್ ಜ್ಯೂಸ್ಗಳನ್ನು ಜ್ಯೂಸ್ಗಳನ್ನು ಕುಡಿಯೋದನ್ನು ತಪ್ಪಿಸ್ಬೌದು ಇನ್ನು ನಮಗೆ ಊಟ ಮಾಡುವಾಗ ಫೋನ್ ಬೇಕು ಲ್ಯಾಪ್ಟಾಪ್ ಬೇಕು ಈ ಫೋನಿಗೆ ಲ್ಯಾಪ್ಟಾಪ್ಗೆ ನಾವು ತುಂಬಾ ಎಡಿಕ್ಟ್ ಇದ್ದೀವಿ ಊಟ ಮಾಡಬೇಕಾದ್ರೆ ಅಥವಾ ತಿಂಡಿ ತಿನ್ನಬೇಕಾದ್ರೆ ನಾವು ಇಂತಹ ವಸ್ತುಗಳನ್ನು ತೆಗೆದುಕೊಂಡು ಜೊತೆ ತಿಂತಾ ಇರ್ತೀವಿ ಅಲ್ವಾ ಹೀಗಾಗಿ ನಾವು ಎಷ್ಟು ಆಹಾರವನ್ನು ತೆಗೆದುಕೊಳ್ತಾ ಇದ್ದೀವಿ ಎಷ್ಟು ಊಟ ಮಾಡ್ತಾ ಇದ್ದೀವಿ ಅಂತ ನಮಗೇ ಗೊತ್ತಿರೋದಿಲ್ಲ ಸರಿ ಹಾಗೂ ತುಂಬ ಸರಿ ನಾವು ಓವರ್ ಈಟಿಂಗ್ ಕೂಡ ಮಾಡ್ತೀವಿ ಹಾಗಾಗಿ ಎಷ್ಟು ಆಹಾರವನ್ನು ತಿಂತೀರೋ ಅದನ್ನು ಸರಿಯಾಗಿ ಹಲ್ಲುಗಳಿಂದ ಜಗದು ಜಗ್ದು ತಿನ್ನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಎಲ್ಲ ಟಿಪ್ಸ್ಗಳು ಫಾಲೋ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಆದರೆ ಖಂಡಿತವಾಗ್ಲೂ ದಿನ ಕಳೆದಂತೆ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಇನ್ಕ್ಲೂಡ್ ಮಾಡಿಕೊಂಡಾಗ ನಿಮ್ಮ ಡಯೇಟಲ್ಲಿ ನಿಮ್ಮ ವೆಯ್ಟ್ ಲಾಸು ಬೇಗನೆ ಆಗುತ್ತೆ ಹಾಗೂ ನಿಮ್ಮ ದೇಹದ ಕೊಬ್ಬು ಕೂಡ ಬೇಗನೆ ಕರಗೋಗುತ್ತೆ ವಿದಿನ್ ನೋ ಟೈಮ್ ನೀವು ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಳ್ತೀರಾ ಸೊ ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ವೆಯ್ಟ್ ಲಾಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಕೆಲವು ತಪ್ಪುಗಳನ್ನು ನೀವು ಮಾಡ್ತಾಯಿದ್ರೆ ಹಿಂದೆ ಅದನ್ನು ಸುಧಾರಿಸ್ಬಿಟ್ಟು ನಿಮ್ಮ ವೆಯ್ಟ್ ಲಾಸನ್ನು ಮಾಡಿಕೊಳ್ಳಿ ಹಾಗೂ ಹೆಲ್ದಿ ಡಯಟನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗಿದ್ರೆ ಫ್ರೆಂಡ್ಸ್ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು